ನನ್ನ ಹೆಸರು ಜಯಲಕ್ಷ್ಮಿ, ನಾನೊಬ್ಬಳು ಗೃಹಿಣಿ. ನಾನು ಯೋಗ ಟೀಚರ್ ಟ್ರೈನಿಂಗ್ ಸೇರ್ಕೋಬೇಕು ಅಂಥೇಳಿ ಒಂದು ಮನಸ್ಸು ಮಾಡಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಏನಾದರೂ ಒಂದು ಉದ್ಯೋಗ ಸ್ಟಾರ್ಟ್ ಮಾಡಬೇಕಿತ್ತು. ತುಂಬ ವರ್ಷದಿಂದ ನನ್ನ ಉದ್ಯೋಗ ಇಲ್ಲದೆ ಇರೋದ್ರಿಂದ, ಮನೆಯಲ್ಲೇ ಕೆಲಸ ಮಾಡ್ತಿರೋದ್ರಿಂದ ನನಗೆ ಏನಾದರೂ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಅದು ಅಲ್ಲದೆ ನನಗೆ ಯೋಗದಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಇತ್ತು. ನಾನು ಮೊದಲಿಂದ ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಯೋಗ ಟೀಚರ್ಸ್ ಟ್ರೈನಿಂಗ್ಗೆ ಸೇರಿಕೊಂಡೆ ವಿಶ್ವ ಪೂರ್ಣಿಮಾ ಯೋಗ ಸೆಂಟ್ರಲ್ಲಿ. ಅಲ್ಲಿ ಬಂದು ನೋಡಿದಾಗ ನಂಗೆ ಸರ್ ಹತ್ರ ಎಲ್ಲ ಮಾತಾಡಿದಾಗ ತುಂಬ ಖುಷಿಯಾಯಿತು. ಅಲ್ಲಿ ವಾತಾವರಣ, ಅಲ್ಲಿಂದು ಕ್ಲಾಸಸ್ ಎಲ್ಲ ತಗೊಳ್ತಿರೋ ರೀತಿಯೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ಆಮೇಲೆ ಕ್ಲಾಸಸ್ಸಲ್ಲಿ ಕೂಡ ನಾನು ತುಂಬ ಕಲ್ತ್ಕೊಂಡೆ. ಅವರು ಹೇಳ್ಕೊಟ್ಟಿರೋದು ಯೋಗ ಇರ್ಬೋದು, ದಿನನಿತ್ಯ ನಾವು ಮಾಡೋ ಕೆಲಸಗಳಲ್ಲಿ ಯೋಗ ಅಪ್ಲೈ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಆಸನಗಳನ್ನು ಮಾಡೋದಿರ್ಬೋದು. ಆಸನಗಳನ್ನು ನಾನು ಮಾಡ್ತಿದ್ದಾಗ ಅಷ್ಟು ನನಗೆ ಕ್ಲೀನಾಗಿ ಬರ್ತಿರಲಿಲ್ಲ ಅಥವಾ ಪರ್ಫೆಕ್ಟಾಗಿ ಬರ್ತಿರಲಿಲ್ಲ. ನಾನು ಈ ಕ್ಲಾಸಸ್ ಅಟೆಂಡ್ ಮಾಡಿದ್ಮೇಲೆ ನಂದು ಆಸನಗಳು ಇಂಪ್ರೂವ್ ಆಯಿತು. ಅದರಿಂದ ನನ್ನ ಪೋಶ್ಚರ್ ಇಂಪ್ರೂವ್ ಆಯಿತು, ನನ್ನ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಯಿತು, ನಂದು ಎಮೋಷ್ನಲ್ ಬ್ಯಾಲೆನ್ಸು ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಯಿತು ಅಂತ ಹೇಳಿದ್ರೆ, ಅಸಿಟ್ಟು, ನೆಗೆಟಿವಿಟಿ, ಆಮೇಲೆ ಅಶಾಂತತೆ ಎಲ್ಲ ಕಡಿಮೆ ಆಯಿತು. ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿರೋದ್ರಿಂದ ನಮ್ಮ ಮನೇಲಿ ಸಾಕಷ್ಟು ಜನಗಳ ಜೊತೆ ನಾನು ಹೊಂದ್ಕೊಂಡು ಹೋಗಬೇಕಾಗುತ್ತೆ. ಪ್ರಾಬ್ಲಮ್ಸ್ ಎಲ್ಲರ ಮನೇಲೂ ಇದ್ದಂಗೆ ನಮ್ಮ ಮನೇಲೂ ಇದ್ದೇ ಇರುತ್ತೆ. ಅದನ್ನೆಲ್ಲ ಆ ಸ್ಟ್ರೆಸ್ನ ಹೊರಗಡೆ ಬರೋಕ್ಕೆ ನನಗೆ ಯೋಗ, ಮೆಡಿಟೇಷನು ಎಲ್ಲ ತುಂಬ ಸಹಾಯ ಮಾಡ್ತು. ವೆಂಕಟೇಶ್ ಸರ್ ಟೀಚಿಂಗ್ ಅಂತೂ ಅವರು ಮಾಡೋ ಮೆಡಿಟೇಷನು, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸು, ಅದು ಒಂಥರ ಅಲ್ಟಿಮೇಟ್ ಲೆವೆಲ್ಲು. ಆ ರಿಲ್ಯಾಕ್ಸೇಷನ್ನು ಸಿಕ್ಕಾಪಡೆ ಚೆನ್ನಾಗಿರುತ್ತೆ, ತುಂಬ ರಿಲ್ಯಾಕ್ಸ್ ಆಗುತ್ತೆ ಮೈಂಡು. ಸೊ ನನಗೆ ಇದರಿಂದ ತುಂಬ ಹೆಲ್ಪ್ ಆಗಿದೆ. ನಂದು ಥೈರಾಯ್ಡ್ ಇತ್ತು ಪ್ರಾಬ್ಲಮ್ಮು, ಸೊ ಥೈರಾಯ್ಡ್ ಕಂಡೀಷನ್ ಸ್ವಲ್ಪ ಬೆಟರ್ ಆಗಿದೆ. ಓವರ್ಆಲ್ ನನಗೆ ಇದರಿಂದ ತುಂಬ ಹೆಲ್ಪ್ ಆಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಥ್ಯಾಂಕ್ ಯು.